ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೌಮ್ಯಸ್ ಕ್ರಿಯೇಟಿವಿಟಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ನಿಮ್ಮ ಎಲ್ಲರಿಗೂ ಒಂದು ಪಾತ್ರೆ ತೊಳೆಯೋ ಸೋಪಿನ ಬಗ್ಗೆ ನಾನು ಮಾಹಿತಿ ಕೊಡಬೇಕಿತ್ತು ಅದು ಏನಪ್ಪ ಅಂತಂದರೆ ನಾನು ಈ ಕಪ್ ಸೋಪ್ನ ಒಂದು ಹತ್ತು ಹನ್ನೆರಡು ವರ್ಷದಿಂದ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವರು ಒಂದು ಎರಡು ಮೂರು ವರ್ಷದಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ ಇದು ಫುಲ್ ಕಪ್ ಬರ್ತಾಯಿತ್ತು ಸೋಪು ಈಗೇನು ಮಾಡ್ತಾಯಿದ್ದಾರೆ ಅಂದರೆ ಈಗ ಒಂದು ಮುಕ್ಕಾಲು ಇಂಚು ಸೋಪನ್ನ ಕಡಿಮೆ ಕೊಡ್ತಾ ಇದ್ದಾರೆ ನೋಡಿ ಇಷ್ಟು ಫುಲ್ಲು ಸೋಪ್ ಬರ್ತಾಯಿತ್ತು ಈಗ ಒಂದು ಮುಕ್ಕಾಲು ಇಂಚಷ್ಟು ಕಪ್ನಲ್ಲಿ ಸೋಪನ್ನ ಕಡಿಮೆ ಕ್ವಾಂಟಿಟಿ ಕೊಡ್ತಾ ಇದ್ದಾರೆ ಆಮೇಲೆ ಈ ಸೋಪಿಗೆ ಬೆಲೆ ಫಸ್ಟ್ ಫಾರ್ಟಿ ರುಪೀಸ್ ಇತ್ತು ಈಗ ಎಂಟು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದ್ದರಿಂದ ಇದಕ್ಕೆ ಫಾರ್ಟಿ ಏಯ್ಟ್ ರುಪೀಸ್ ಕೂಡ ಆಗಿದೆ ಇವರು ಏಯ್ಟ್ ರುಪೀಸ್ ಜಾಸ್ತಿ ಮಾಡಿನೂ ಕೂಡ ಇದಕ್ಕೆ ಕ್ವಾಂಟಿಟಿ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ ಇದು ಮೋಸ ಅಲ್ವಾ ಇದು ಆಮೇಲೆ ಇದಕ್ಕೆ ಹೋಗಲಿ ಇದು ಕೆಮಿಕಲ್ಸ್ ಎಲ್ಲ ಈಗಲೂ ಮಾರ್ಕೆಟೆಲ್ಲ ಜಾಸ್ತಿ ಆಗಿದೆ ಅವ್ರಿಗೂ ಕೂಡ ಮಾರ್ಕೆಟ್ ಮಾಡೋದು ಕಷ್ಟ ಅಂತ ಅನಿಸಿದ್ರೆ ಅವರು ಕ್ವಾಂಟಿಟಿ ಕಡಿಮೆ ಮಾಡಿದರೂ ಪರವಾಗಿಲ್ಲ ರೇಟ್ ಅಷ್ಟೇ ಇಡಬಹುದಿತ್ತು ಏಯ್ಟ್ ರುಪೀಸ್ ಜಾಸ್ತಿಯೂ ಮಾಡಿ ಕ್ವಾಂಟಿಟಿನೂ ಕಡಿಮೆ ಕೊಡ್ತಿರೋದು ಇದು ಜನರಿಗೆ ಮಾಡ್ತೀರಾ ಒಂದು ಇದು ತುಂಬ ಅನ್ಯಾಯವಾಗಿದೆ ಇದು ಆಮೇಲೆ ಇದು ಕೆಳಗಡೆ ಇದ್ರ ಕ್ವಾಲಿಟಿನೂ ಕೂಡ ಫಸ್ಟು ಚೆನ್ನಾಗಿ ಬರ್ತಾಯಿತ್ತು ಕೆಳಗಡೆ ಸೋಪು ಒಂದು ಏಯ್ಟಿ ಪರ್ಸೆಂಟ್ ಸೋಪು ಖಾಲಿ ಆದಮೇಲೆ ಒಂದು ಟ್ವೆಂಟಿ ಪರ್ಸೆಂಟ್ ಸೋಪ್ ಉಳ್ಕೊಳ್ಳುತ್ತಲ್ಲ ಈ ಕಪ್ನಲ್ಲಿ ಆವಾಗ ಇದರಲ್ಲಿ ಯಾವ ನೊರೆ ಕೂಡ ಬರಲ್ಲ ಮತ್ತು ಏನೂ ಕ್ಲೀನ್ ಆಗಲ್ಲ ಪಾತ್ರೆ ಬರೀ ಸುಣ್ಣ ಇರುತ್ತಲ್ಲ ಆ ಥರ ಇರುತ್ತೆ ಈ ಸೋಪು ಇದು ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಇದನ್ನ ಹಾಗಾಗಿ ದುಡ್ಡು ಅಷ್ಟೇ ತೊಗೊಂಡು ಕ್ವಾಂಟಿಟಿ ಕಮ್ಮಿ ಮಾಡಿದ್ದಾರೆ ಈಗಿನ ಜನ ಇದಕ್ಕೆ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಅನ್ನೋದಿದ್ರೆ ಹೋಗ್ಲಿಂತ ಸುಮ್ಮನೆ ಇರಬಹುದಿತ್ತು ಫಾರ್ಟಿ ಏಯ್ಟ್ ರುಪೀಸ್ ತಗೊಂಡು ಕೂಡ ಎಂಟು ರೂಪಾಯಿ ಜಾಸ್ತಿ ಮಾಡಿ ಕೂಡ ಈಗ ಎರಡು ಮೂರು ವರ್ಷದಿಂದ ಇವರು ನಮಗೆ ಈ ಕ್ವಾಂಟಿಟಿ ಕಡಿಮೆ ಕೊಡ್ತಾ ಇದ್ದಾರೆ ನೀವೇ ನೋಡಿ ಎಲ್ಲರಿಗೂ ಕಾಣಿಸ್ತಿರಬಹುದು ಇದು ಸೋಪ್ ನಾನು ಹತ್ತು ಹನ್ನೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಬಹಳ ದಿನಗಳಿಂದ ನಾನು ಜನಗಳಿಗೆ ತಿಳಿಸ್ಬೇಕು ನಾನು ಅಂಥೇಳಿ ತುಂಬ ಇಷ್ಟ ಇತ್ತು ನನಗೆ ಆದರೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಯೂಟ್ಯೂಬಲ್ಲಿ ನಮ್ಮದೇ ಚಾನಲ್ ಇರೋದ್ರಿಂದ ನಾನು ಜನಗಳಿಗೆ ಮಾಹಿತಿ ಕೊಡ್ತಾಯಿದ್ದೀನಿ ಇದರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಹೇಗೆ ಅಂತ ಇದೆಲ್ಲರೂ ನನಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ನಮಸ್ಕಾರ